ಅಮ್ಮ ನಮ್ಗೆ ಅಜ್ಜಿ ಮನೆಯಲ್ಲಿ ಬಿಟ್ಟು ಬರುವಾಗ ಹೋಗುವ ಅಂತ ಹೇಳಿದೆ ನಮ್ಮನೆಯವರು. ಕಂಗೊಂದು ಆಯಿಗೊಂದು ಬರುದಿಲ್ಲ, ಶರ್ಟ್ ರೆಡಿ ಆಗಿ ಬಟ್ಟೆ ತೊಳ್ಕೊಂಡು ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ, ಗಂಟೆ ಸುಮಾರು 11 ಆಗ್ತಾ ಇದೆ. ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ. ಚಿಕ್ಕ ಪುಟ್ಟ ಎಲ್ಲ ಶಾಪಿಂಗ್ ಇದೆ, ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಇವತ್ತು ಬುಧವಾರ ಆದ್ರೂ ಕರೆಂಟ್ ಇದೆ. ಪ್ರತಿ ಬುಧವಾರನು ಕರೆಂಟ್ ತೆಗೆದ್ರೆ 3-4 ಗಂಟೆಗೆಲ್ಲ ಕೊಡ್ತಾ ಇದ್ರು. ನಮ್ಮನೆಯವ್ರು ಇವಾಗ ತಾನೇ ಬಂದ್ರು ಶಾಪ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ. ಏನ್ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಶಾಪಿಂಗ್ ಮಾಡ್ಕೊಂಡು ಬಂದಿದ ನಂತರ ಹೇಳ್ತೀನಿ. ಯಾಕೆಂತಂದ್ರೆ ಹೇಳಿ ಹೋದ್ರೆ ಕೆಲವೊಂದ್ ಟೈಮ್ ನನ್ ಕೆಲ್ಸಾನೇ ಆಗೋದಿಲ್ಲ. ಅಂದ್ರೆ ಹೇಳಿ ಹೋದ್ರೆ ಅಂತ ಅಲ್ಲ, ಮತ್ತೆ ನಾನು ಬಂದು ತಗೊಳ್ಳಿಲ್ಲ ಅಂತ ಹೇಳ್ತೀನಿ. ಹಾಗಾಗಿ ನೋಡುವ, ಬನ್ನಿ ಸ್ನೇಹಿತರೆ ಹೊರಡೋಣ. ಹೊರಗಡೆ ತುಂಬಾ ಜೋರ್ ಬಿಸಿಲಿದೆ, 2-wheeler ಅಲ್ಲಿ ಹೋದ್ರೆ ಆಯ್ತು ಅಲ್ವಾ? ಬೇಗನೆ ಹೋಗಿ ಬೇಗನೆ ಬರೋದು. ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಿನ್ನೆದು ಸ್ವಲ್ಪ ಸಾಂಬಾರ್ ಇತ್ತು, ಒಂದ್ ಹೊತ್ತಿಗೆ ಸಾಕು. ಸಂಜೆ ಏನಾದ್ರೂ ಬೇರೆ ಮಾಡಿದ್ರೆ ಆಯ್ತು ಅಂತ. ಊಟಕ್ಕೆಲ್ಲ ರೆಡಿ ಇದೆ, ಅನ್ನ ಎಲ್ಲ ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ ಹೊರಡೋಣ. ನಮ್ಮನೆ ಎದುರುಗಡೆನೆ ಒಂದು ಮರ ಇದೆ. ಈ ಮರ ಬಂದ್ಬಿಟ್ಟು ನಮ್ಮನೆ ಸ್ಲ್ಯಾಪಿಗೆ ಒರ್ಗಿದೆ. ನಮ್ಮನೆ ಕಾಂಪೌಂಡ್ ಅಲ್ಲಿ ಇದ್ದಿದ್ದಲ್ಲ, ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿ ಇದ್ದಿದ್ದು ಮರ. ಇದ್ರ ಮೇಲ್ಗಡೆ ಹಕ್ಕಿ ಕೂತ್ಕೊಂಡು ಯಾವಾಗ್ಲೂ ಕೂಗ್ತಾ ಇರತ್ತೆ. ಆದ್ರೆ ಇವತ್ ಕೂತಿದ್ದು ಕೆಂಬೋತಾಗಿತ್ತು. ಸಂಜೆ ಹೊತ್ತಿಗೆ ಹಕ್ಕಿಗಳ ಚಿಲಿಪಿಲಿ ಕೇಳ್ಬಹುದು. ಮೊದ್ಲಿಗೆ ನಾನು ಒಂದು ಶಾಪಿಗೆ ಹೋಗಿದ್ದೆ, ನನ್ಗೆ ಅಲ್ಲಿ ಏನೋ ಒಂದು ವಸ್ತು ಬೇಕಾಗಿತ್ತು, ಆದ್ರೆ ಸಿಗ್ಲಿಲ್ಲ. ಅಲ್ಲಿಂದ ಸೀದಾ ನಾನು ERM ಗೆ ಬಂದೆ. ಇಲ್ಲಿ ಗಟ್ಟಿ ಅವಲಕ್ಕಿ ಬೇಕಾಗಿತ್ತು, ಹಾಗೇನೆ ಅಕ್ಕಿ ಹಿಟ್ಟನ್ನ ನೋಡ್ತಾ ಇದ್ದೆ. ತುಂಬಾ ದಿನಗಳಾಯ್ತು ಅಕ್ಕಿ ರೊಟ್ಟಿ ಮಾಡ್ದೇನೆ ಅಂತ, ಹಾಗಾಗಿ ಅಕ್ಕಿ ಹಿಟ್ ಕೂಡ ತಗೊಂಡೆ. ಅಲ್ಲಿಂದ ಸೀದಾ ಮುಂದಕ್ ಬಂದೆ. ಸೋಪ್ ಎಲ್ಲ ಬೇಕಾಗಿತ್ತು, ತಗೊಳ್ತಾ ಇದ್ದೀನಿ. ರಿನ್ ಪೌಡರ್ ಎಲ್ಲ, ನಮ್ಗೆ ಈ ಸ್ನಾನದ ಸೋಪ್ ಅಂತಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ನಮ್ಗೆ ಬೇರೆ ಬೇರೆ ಸೋಪ್ ಅನ್ನ ತರ್ಬೇಕು. ನಮ್ಮ ಮನೆಯವ್ರಿಗೆ ಹಾಗಲ್ಲ, ಅವರು ಲಕ್ಸ್ ವೈಟ್ ಕಲರ್ ಸೋಪ್ ಮಾತ್ರ ಹಾಕೋದು. ನಾನಿಲ್ಲಿ ಸೋಪ್ ಎಲ್ಲ ನೋಡ್ತಾ ಇದ್ದೆ, ನನ್ಗೆ ಯಾವ ಸ್ನಾನ ಸೋಪ್ ನೋಡಿದ್ರು ಬೇಕು ಅಂತಾನೆ ಅನ್ಸೋದು. ಅದೇನೋ ನನ್ಗೆ ಚಿಕ್ಕಂದಿನಿಂದಲೂ ತುಂಬಾ ಕ್ರೇಜು. ಅಮ್ಮ ಮೊದ್ಲೆಲ್ಲ ನಾವು ಸ್ಕೂಲಿಗೆ ಅಜ್ಜಿ ಮನೆಯಲ್ಲಿ ಇದ್ದು ಹೋಗ್ತಾ ಇದ್ವಿ ಅಲ್ವಾ, ತುಂಬಾ ಚಿಕ್ಕವ್ರು ಇರುವಾಗ್ಲೆ, ಅಂಗನವಾಡಿಗೆ ಹೋಗುವಾಗ್ಲೇನೆ ಅಮ್ಮ ನಮ್ಗೆ ಅಜ್ಜಿ ಮನೆಯಲ್ಲಿ ಬಿಟ್ಟು ಬರುವಾಗ ನಾನು ಅಕ್ಕ ಇಬ್ರು ಇರ್ತಾ ಇದ್ವಿ. ನನ್ಗೆ ಸ್ನಾನಕ್ಕೆ ಅಂತ ಸೋಪ್ ಕೊಡ್ಸೋರು, ನನ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ನನ್ಗೆ ಇವತ್ತು ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗ ನೆನಪಾಗ್ತಾ ಇತ್ತು ಸ್ನೇಹಿತರೆ. ERM ಅಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನ ವಿಆರ್ ಕಾಮತ್ ಹೋಗುವ ಅಂತ ಹೇಳ್ದೆ ನಮ್ಮನೆಯವರಿಗೆ. ಇವ್ರು ಹೇಳ್ತಾ ಇದ್ರು ನೀನು ಗ್ರೋಸರೀಸ್ ಎಲ್ಲ ತಗೊಂಡಿದ್ದೆ, ಅದನ್ನೆಲ್ಲ ಹಿಡ್ಕೊಂಡು ವಿಆರ್ ಕಾಮತ್ ಹೋಗೋದ, ಇನ್ನೊಂದಿನ ಹೋಗುವ ಅಂತ. ಅಲ್ಲಿಂದ ಅರುಣ್ ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ದೆ, ಐಸ್ ಕ್ರೀಮ್ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಬಿಸಿಲು ಬೇರೆ ಇತ್ತಲ್ವಾ, ನನ್ಗೆ ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸ್ತಾ ಇತ್ತು. ಐಸ್ ಕ್ರೀಮ್ ತಂದಿದ್ದು ನನ್ಗೊಂದು, ಅಕ್ಕಂಗೊಂದು, ಆಯಿಗೊಂದು, ನಮ್ಮನೆಯವ್ರಿಗೊಂದಾಗಿತ್ತು. ಬಾವವರು ಮಾವವರು ಇಲ್ಲ. ಸಾನು ಪಾಪು ಸ್ಕೂಲಿಗೆ ಹೋಗಿದ್ದಾನೆ, ಸಾನು ಪಾಪುಗ್ ತಂದಿಲ್ಲ. ಯಾಕೆಂತಂದ್ರೆ ಶೀತ ಎಲ್ಲ ಆಗ್ಬಹುದು, ಇವಾಗ ತಾನೇ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತ. ಹಾಗೆ ನನ್ಗೊಂದ್ ಬಿನ್ಗೆ ನೀರ್ ಬೇಕಾಗಿತ್ತು, ನೀರ್ ತರೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ ನಾನು. ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸಾನು ಪಾಪುಗೆ ಹುಷಾರ್ ತಪ್ಪಿತ್ತು, ಒಂದು 2-3 ಡೇಸ್ ಸ್ಕೂಲಿಗೆ ಹೋಗಿರ್ಲಿಲ್ಲ. ಶೀತ ಜ್ವರ ಎಲ್ಲ ಆಗಿತ್ತು, ಹಾಗೆ ಕೆಮ್ಮು ಕೂಡ ಇದೆ, ಎಲ್ಲಾದ್ರೂ ಅಪರೂಪಕ್ಕೆ ಕೆಮ್ತಾನೆ. ಹಾಗಾಗಿ ಅವನಿಗೆ ಐಸ್ ಕ್ರೀಮ್ ತಂದಿಲ್ಲ ಇವತ್ತು. ನಾನು ಡ್ರಮ್ಮಿಗೆ ನೀರ್ ತಂದು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಯ್
ಇದು ಬಂದ್ಬಿಟ್ಟು ರಾತ್ರಿ ಕ್ಲಿಪ್ಪಿಂಗು. ಇವತ್ತು ಮಧ್ಯಾಹ್ನ ಊಟಕ್ಕೆ ನಿನ್ನೆದೇ ಸಾಂಬಾರಿತ್ತು, ಅದರಲ್ಲೇ ಊಟ ಮಾಡಿದ್ದಾಗಿತ್ತು, ಮೀನ್ ಸಾರಿತ್ತು. ರಾತ್ರಿ ಊಟಕ್ಕೆ ನಾನಿಲ್ಲಿ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಮತ್ತೆ ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ನಾವು ನಾನ್ ವೆಜ್ ಅನ್ನ ಮಾಡೋದು ಇಲ್ಲ, ಮನೆಯಲ್ಲಿ ತಿನ್ನೋದು ಇಲ್ಲ. ರಾತ್ರಿ ಊಟಕ್ಕೇನು ಅಂತ ತುಂಬಾ ಹೊತ್ತು ವಿಚಾರ ಮಾಡಿ ಎಗ್ ರೈಸ್ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ನನಗೆ ಇವತ್ತು ರೇಗಿಸ್ತಾ ಇದ್ರು, ನಿನಗೆ ಏನಾದರೂ ತಿನ್ನೋ ಆಸೆ ಆದರೆ ಬೇಗನೆ ರೆಡಿ ಮಾಡ್ತೀಯಾ ನೀನು ಅಂತ. ಎಗ್ ರೈಸ್ ಕೂಡ ರೆಡಿ ಆಯಿತು. ಇವತ್ತು ಎಗ್ ರೈಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಯಾವಾಗಲೂ ನಾನು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಇಂಥದ್ದೆಲ್ಲ ಹಾಕ್ಬಿಟ್ಟು ಎಗ್ ರೈಸ್ ಮಾಡ್ತಾ ಇದ್ದೆ. ಇವತ್ತು ಬಿರಿಯಾನಿ ಮಸಾಲ ಹಾಕಿದ್ದೆ, ಹಾಗೇನೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೆ, ಇನ್ನ ಗರಂ ಮಸಾಲ ಕೂಡ ಒಂದು ಚಿಟಿಕೆ ಅಷ್ಟು ಸೇರಿಸಿದ್ದೆ, ಅರಿಶಿನ ಪೌಡರ್ ಖಾರ ಪೌಡರ್ ಎಲ್ಲ ಹಾಕಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಎಗ್ ರೈಸ್ ಮಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಸ್ಪೈಸಸ್ ಅನ್ನ ಏನೇನು ಹಾಕಿದ್ದೀನಿ ಅಂತ ಹೇಳಿದೆ ಅಷ್ಟೇನೆ ಕ್ವಿಕ್ ಆಗಿ. ರಾತ್ರಿ ಊಟ ಎಲ್ಲ ಮುಗಿಸಿ ಹಾಗೆ ಮಲ್ಕೊಂಡು ಬಿಟ್ಟೆ, ಮತ್ತೆ ವ್ಲಾಗ್ ಏನು ಕೂಡ ಮಾಡಿರಲಿಲ್ಲ. ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ, ಇವತ್ತು ಗುರುವಾರ. ಬೆಳಿಗ್ಗೆನೆ ನಾನು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಕಿಚನ್ಗೆ ಬಂದಿದ್ದೀನಿ. ಇವತ್ತು ತಿಂಡಿ ರವಾ ರೊಟ್ಟಿ. ಹೊರಗಡೆ ಫುಲ್ ಮೋಡದ ವಾತಾವರಣ, ಇನ್ನೇನು ಮಳೆ ಬರುವಂತಹ ಲಕ್ಷಣ ಕೂಡ ಇದೆ. ನನಗೆ ಹೊರಗಡೆ ವಾತಾವರಣ ನೋಡಿ ಖುಷಿ ಅಂತ ಅನಿಸ್ತಾ ಇತ್ತು. ಹಾಲೆಲ್ಲ ಕಾಯಿಸಿದ್ದಾಗಿತ್ತು, ಟೀ ಮಾಡೋದಕ್ಕಿಟ್ಟಿದ್ದೀನಿ. ಬೇಗನೆ ಇವಾಗ ತಿಂಡಿ ತಿನ್ಕೊಂಡು ಆಮೇಲೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಬರ್ಬೋದು. ಈಗ ಬಂದು ಹೋಗ್ತದೆ 10 ಗಂಟೆ ತನಕ. ಆಯಿಲ್ ಬರೋದಿಲ್ವೇ? ಬರೋದಿಲ್ವೇ? ಹೌದು. ತುಂಬಾ ಜೋರಾಗಿ ಏನ್ ಮಳೆ ಬರ್ತಾ ಇರ್ಲಿಲ್ಲ, ಆದ್ರೂ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ನಾನು ಬಟ್ಟೆನ ವಾಶ್ ಮಾಡ್ತಾ ಇದ್ದೆ, ಹಾಗೆ ಅಲ್ಲಿ ತಾಯಿ ಮತ್ತೆ ಅಕ್ಕ ಎಲ್ಲ ಮಾತಾಡ್ತಾ ಇದ್ರು, ಏನೋ ಡಿಸ್ಕಷನ್ ನಡೀತಾ ಇತ್ತು ನಮ್ಮ ಮೂರು ಜನರದೂ. ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ಬೇರೆ ಇತ್ತು, ಅದ್ರಲ್ಲಿ ಬೇರೆ ಮಳೆ ಸ್ಟಾರ್ಟ್ ಆಗಿದೆ. ಮಳೆಗಾಲದಲ್ಲಿ ಏನಪ್ಪ ಟೆನ್ಷನ್ ಅಂದ್ರೆ ಬಟ್ಟೆ ಒಣಗಿಸೋದು, ಅದು ಒಂದ್ ಬಿಟ್ರೆ ಇನ್ನೇನಿಲ್ಲ. ಮಳೆ ಬರ್ತಿದ್ದಿದ್ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಏನು ತುಂಬಾ ಸೀರಿಯಸ್ ಆಗಿ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮನೆಯವರು ಮೇಲ್ಕಡೆ ರೂಮ್ ಕಿಟಕಿಯಿಂದ ವಿಡಿಯೋ ಮಾಡಿದ್ದಾಗಿತ್ತು. ಮಳೆಗಾಲದಲ್ಲಿ ನಾವು ಅಂಗಳದಲ್ಲಿ ಬಳ್ಳಿ ಕಟ್ಟಿರ್ತೀವಿ, ಬಟ್ಟೆ ಎಲ್ಲ ಅಲ್ಲಿ ಒಣ ಹಾಕ್ತೀವಿ. ಸ್ವಲ್ಪ ಆರಿದ ನಂತರ ಬೆಡ್ರೂಮ್ ಅಲ್ಲಿ ತಂದ್ಬಿಟ್ಟು ಹಾಕ್ತೀನಿ ಫ್ಯಾನ್ ಗಾಳಿಗೆ. ನಾನು ಬಟ್ಟೆ ತೊಳ್ಕೊಂಡು ಕಸ ಕೊಡೋದಕ್ಕೆ ಹೋಗ್ಬೇಕು, ಕಸದ ಗಾಡಿಯವ್ರು ಬಂದ್ರು ಅಂತ ಮೇಲ್ಗಡೆ ಬಂದ್ರೆ ಮಂಗ ನೋಡಿ, 2 ಮಂಗ ಬಂದು ಕೂತಿದೆ. ಮನೆ ಕಿಟಕಿ ಬಾಗ್ಲ ಎಲ್ಲ ಓಪನ್ ಇದ್ರೆ ಸೀದಾ ಮನೆ ಒಳಗಡೆನೆ ಬರತ್ತೆ. ಮನುಷ್ಯರಿಗೆಲ್ಲ ಈ ಮಂಗ ಹೆದರೋದಿಲ್ಲ ಸ್ನೇಹಿತರೆ. ನಂದು ಅರ್ಧ ಬಟ್ಟೆ ಒಣಸಾಗಿತ್ತು, ಅಷ್ಟರಲ್ಲಾಗ್ಲೆ ಕಸದ ಗಾಡಿಯವ್ರದ್ದು ಸೌಂಡ್ ಕೇಳ್ತಾ ಇತ್ತು. ಒಂದು 15 ಡೇಸ್ ಆಗಿತ್ತು ನಾನು ಕಸ ಕೊಡೋದಕ್ಕೆ ಹೋಗ್ದೇನೆ. ಮಂಗಳವಾರ ಕೂಡ ಬಂದಿರ್ಲಿಲ್ಲ ಅವರು, ಭಾನುವಾರ ಕೂಡ ಬಂದಿರ್ಲಿಲ್ಲ. ನಾನು ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ಅಲ್ಲಿ ಎಲ್ಲ ಕಸ ಹಾಕಿಟ್ಟಿದ್ದೆ, ಹಾಗೆ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ, ಓಡ್ಕೊಂಡು ಹೋಗ್ತಾ ಇದ್ದೀನಿ. ರಾತ್ರಿ 10 ಗಂಟೆ, ತಿಂಡಿ ಎಲ್ಲ ತಿಂದು ವ್ಲಾಗ್ ಅನ್ನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತೇನು ವಿಡಿಯೋ ರೆಕಾರ್ಡ್ ಮಾಡ್ಲೇ ಇಲ್ಲ.
ಇವತ್ತು ಚಪಾತಿ ಜೊತೆ ಬಟಾಣಿ ಕಾಳು ಕುರ್ಮಾ ಮಾಡಿದ್ದೆ, ನಂದೇ ಸ್ಟೈಲ್ ಅಲ್ಲಿ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ನಮ್ಮನೆಯವ್ರು ಹೇಳ್ತಾ ಇದ್ರು, ಯಾಕೆ ರೆಕಾರ್ಡ್ ಮಾಡ್ಲಿಲ್ಲ, ತುಂಬಾ ಟೇಸ್ಟಿ ಆಗಿತ್ತಲ್ವಾ ಅಂತ. ನಾನು ಈ ಬಟಾಣಿ ಕಾಳಿಂದೆಲ್ಲ ಕುರ್ಮಾ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆನೆ. ಹೆಂಗಾಗಿತ್ತು? ಟೇಸ್ಟಿ ಆಗಿತ್ತು. ಬೆಳಗ್ಗೆ ಮೆಣಸ್ ಹಾಕ್ಬಿಟ್ಟು ಮಾಡಿದ್ದೆ, ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಗ್ರೀನ್ ಕಲರ್ ಮಾಡಿರ್ಲಿಲ್ಲ. ಚೆನ್ನಾಗಾಗಿತ್ತಲ್ವಾ? ನಂದೇ ಓನ್ ಸ್ಟೈಲ್ ಅಲ್ಲಿ ಮಾಡಿದ್ದೆ. ಇನ್ನ ಯಾವತ್ತಾದ್ರೂ ಒಂದಿನ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನ ಲಾಸ್ಟ್ ವೀಕ್ ನಾನು ಈ ಡ್ರೆಸ್ ಹಾಕಿದಾಗ ತುಂಬಾ ಜನ ಕೇಳಿದ್ರು, ಈ ಕುರ್ತಾನ ಎಲ್ಲಿ ತಗೊಂಡಿದ್ರಿ ವಿದ್ಯಾ ಅಂತ. ಈ ಕುರ್ತಾ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದಲ್ಲ, ಇದನ್ನ ತಗೊಂಡಿದ್ದು ಕುಂದಾಪುರದಲ್ಲಾಗಿತ್ತು. ಕುಂದಾಪುರ ಹನುಮಾನ್ ಸಿಲ್ಕ್ಸ್ ಅಲ್ಲಿ ಆಗಿತ್ತು. ಎಷ್ಟೊಂದು ಬಟ್ಟೆಗಳನ್ನ ಖರೀದಿ ಮಾಡಿದ್ದೆ ಅಲ್ಲಿ, ಆದ್ರೆ ಈ ಕುರ್ತಾ ಮಾತ್ರ ಬಟ್ಟೆಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ವಲ್ಲೂ ಕೂಡ ಇರತ್ತೆ, ಈ ಕುರ್ತಾ ಮಾತ್ರ ಒಂದು ಸರಿಯಾಗಿ ಒಂದ್ 8 ಬಾರಿನೂ ಹಾಕ್ಲಿಲ್ಲ ಅಂತ ಅನ್ಕೊಂಡಿದೀನಿ. ಇನ್ನ ಒಂದ್ 2 ಬಾರಿ ಹಾಕ್ಬಹುದು ಅಷ್ಟೇನೆ, ಅಂದ್ರೆ ಬಟ್ಟೆ ಸ್ವಲ್ಪನು ಚೆನ್ನಾಗಿಲ್ಲ. ಇಷ್ಟಕ್ ಮಾತ್ರ ಎಂಬ್ರಾಯ್ಡರಿ ಇರೋದು, ಕೆಳಗಡೆ ಎಲ್ಲ ಫುಲ್ ಪ್ಲೇನ್ ಇದೆ ಕುರ್ತಾ. ಬಟ್ಟೆ ತೀರಾ ತೆಳುವಾಗಿದೆ. ಇನ್ನ ಒಂದ್ 2 ವಾಶಿಗೆ ಇದು ಹೋಗತ್ತೆ ಸ್ನೇಹಿತರೆ. ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ, ನಿಮ್ಗೆ ವಿಡಿಯೋನಲ್ಲಿ ನೋಡೋದಕ್ಕೆ ತುಂಬಾ ಚಂದ ಇದೆ ಡ್ರೆಸ್ ಅಂತ ಅನ್ಸತ್ತೆ, ಆದ್ರೆ ಕ್ಲಾತ್ ಮಾತ್ರ ಏನು ಇಲ್ಲ, ಅಂದ್ರೆ ತುಂಬಾ ತೆಳುವಾಗಿದೆ. ಇನ್ನ ಒಂದ್ 2 ವಾಶ್ಗೆ ಹೋಗ್ಬಿಡತ್ತೆ ಡ್ರೆಸ್, ಮತ್ತೆ ಹಾಕೋದಕ್ ಬರೋದಿಲ್ಲ. ನಾನೇ ತುಂಬಾ ಇಷ್ಟಪಟ್ಟು ತಗೊಂಡಿದ್ದಂದ್ರೆ ಇಲ್ಲೆಲ್ಲ ಫುಲ್ ವರ್ಕ್ ಇದೆ ಅಂತ ತಗೊಂಡಿದ್ದಾಗಿತ್ತು. ನಾನೇ ತಗೊಂಡಿದ್ದೆ. ಇವತ್ತಿಂದ ಮಳೆ ಸ್ಟಾರ್ಟ್ ಆಯ್ತು ಅಂತ ನಾನು ಅನ್ಕೊಂಡಿದೀನಿ. ಇವ್ರ ಹತ್ರ ಹೇಳ್ತಾ ಇದೀನಿ ಕೂಲರ್ ಎಲ್ಲ ಪ್ಯಾಕಿಂಗ್ ಮಾಡಿ ಅಂತ, ಮತ್ತೆ ಹೇಳ್ತಾ ಇದೀನಿ. ಇವತ್ತು ಬೆಳಿಗ್ಗೆಯಿಂದ ತುಂಬಾ ಜೋರ್ ಮಳೆ ಆಗಿತ್ತು, ಇವಾಗ ಸ್ಟಾಪ್ ಆಗಿದೆ. ಇವಾಗ್ಲೂ ಸ್ಟಾಪ್ ಆಗ್ಬಾರ್ದಿತ್ತು ಅಂತ ನನಗ್ ಅನಿಸ್ತಾ ಇತ್ತು. ಎಷ್ಟೊಂದ್ ದಿನಗಳಾಗಿತ್ತಲ್ವಾ ಮಳೆನೆ ಇಲ್ದೇನೆ. ಎಲ್ಲಾ ಕಡೆ ಮಳೆ ಅಂತ ಹೇಳೋದಕ್ಕಾಗೋದಿಲ್ಲ, ಆದ್ರೆ ನಮ್ ಕಡೆ ತುಂಬಾ ಜೋರ್ ಇತ್ತು ಇವತ್ತಿನ ದಿನ ಮಳೆ. ಇವತ್ತಿನ ದಿನ ತುಂಬಾ ಚೆನ್ನಾಗಿ ಹೋಯ್ತು, ಒಂದ್ ರೀತಿ ಫುಲ್ ಕತ್ಲೆ ಕತ್ಲೆ ವಾತಾವರಣ ಆಗಿತ್ತು. ಜಾಸ್ತಿ ವ್ಲಾಗ್ ಏನು ಮಾಡ್ಲಿಲ್ಲ ಅಷ್ಟೇನೆ ಅಲ್ವಾ. ಇದರೊಂದಿಗೆ ನನ್ನ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ. 3 ಕೈ